ವೆಲ್ಕಮ್ ಬ್ಯಾಕ್ ಟು ಯುವರ್ ಫೇವ್ರೇಟ್ ಚಾನಲ್. ನಾನು ನಿಮ್ಮ ಆಲ್ ಇಸ್ ವೆಲ್ ನಾಗರಾಜ್. ಸೊ ನೆಟ್ವರ್ಕ್ ಇಂಡಸ್ಟ್ರಿಯಲ್ಲಿ ಒಂದು ರೈಟ್ ಕಂಪನಿನ ನಾವು ಯಾವ ಚೂಸ್ ಮಾಡಬೇಕು ಅಂದ್ರೆ ವೆರಿ ಬೇಸಿಕ್ ಇನ್ಫಾರ್ಮೇಶನ್, ವೆರಿ ವೆರಿ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್. ಸೊ ಯಾವುದೇ ಒಂದು ಇಂಡಸ್ಟ್ರಿ, ಯಾವುದೇ ಒಂದು ಕಂಪನಿಯನ್ನು ನೀವು ಚೂಸ್ ಮಾಡಬೇಕು ಅಂದ್ರೆ ಅದರ ಬ್ಯಾಕ್ಗ್ರೌಂಡ್ ಅನ್ನೋದನ್ನ ನೀವು ಸರಿಯಾಗಿ ತಿಳ್ಕೊಂಡಿರಬೇಕು. ಸೊ ನೆಟ್ವರ್ಕ್ ಮಾರ್ಕೆಟಿಂಗ್ ಅನ್ನೋದಾದ್ರೆ, ಮಾರ್ಕೆಟಿಂಗ್ ಅಂದ್ರೆ ನಿಮ್ಗೆ ಗೊತ್ತಿರುತ್ತೆ ಇಟ್ಸ್ ರಿಲೇಟೆಡ್ ಟು ಸೇಲ್ಸ್, ಕರೆಕ್ಟ್ ಅಲ್ವಾ? ಸೊ ಒಂದು ವಸ್ತುವನ್ನ ಮಾರಾಟ ಮಾಡೋದಕ್ಕೆ ನಾವು ಮಾರ್ಕೆಟಿಂಗ್ ಅಂತ ಹೇಳ್ತೀವಿ, ಸೇಲ್ಸ್ ಅಂತ ಹೇಳ್ತೀವಿ, ಕರೆಕ್ಟ್? ಸೊ ನೆಟ್ವರ್ಕ್ ಏನಪ್ಪಾ ಅಂದ್ರೆ, ನೆಟ್ವರ್ಕ್ ಅಂದ್ರೆ ನಮ್ಮ ಒಂದು ಸರ್ಕಲ್, ನಮ್ಮ ಒಂದು ಕಾಂಟ್ಯಾಕ್ಟ್ಸ್, ಆ ಕಾಂಟ್ಯಾಕ್ಟ್ಸ್ಗೆ ಏನಾದ್ರೂ ಒಂದನ್ನ ಮಾರೋದನ್ನ ನಾವು ನೆಟ್ವರ್ಕ್ ಮಾರ್ಕೆಟಿಂಗ್ ಅಂತ ಹೇಳ್ತೀವಿ. ನಮ್ಮ ಸರ್ಕಲ್ಗೆ ಯಾರಾದ್ರೂ ಒಬ್ರು ಒಂದು ಸರ್ವಿಸ್ ಬಗ್ಗೆನೋ, ಒಂದು ವಸ್ತುವಿನ ಬಗ್ಗೆನೋ ನಾವು ಪ್ರಮೋಷನ್ ಮಾಡೋದನ್ನ ನಾವು ನೆಟ್ವರ್ಕ್ ಮಾರ್ಕೆಟಿಂಗ್ ಅಂತ ಹೇಳ್ತೀವಿ. ಓಕೆ, ಸೊ ಇಲ್ಲಿ ನಾವೊಂದು ಜೆನ್ಯೂನ್ ಕಂಪನಿನ ಐಡೆಂಟಿಫೈ ಮಾಡೋದು ಯಾವ ರೀತಿ ಅಂದ್ರೆ, ಆ ಕಂಪನಿಯಲ್ಲಿ ಒಂದು ಪ್ರಾಡಕ್ಟೋ ಅಥವಾ ಒಂದು ಸರ್ವಿಸೋ ಇರಬೇಕಾಗಿರತ್ತೆ. ನೆಟ್ವರ್ಕ್ ಇಂಡಸ್ಟ್ರಿಯ ಪ್ರಕಾರ ಈ ಇಂಡಸ್ಟ್ರಿಯಲ್ಲಿ ಕೈ ಜೋಡಿಸೋ ಅಂತ ಯಾವುದೇ ಒಂದು ವ್ಯಕ್ತಿಗೂ ಕೂಡ ಲಾಸ್ ಆಗಬಾರದು ಅನ್ನೋದು ಒಂದು ರೂಲ್ಸ್. ಓಕೆ, ಸೊ ಇಲ್ಲಿ ನಾವು ಬೇಸಿಕ್ ಆಗಿ ಅರ್ಥ ಮಾಡ್ಕೊಬೇಕಾಗಿರೋದು ಅಂದ್ರೆ, ನೆಟ್ವರ್ಕ್ ಮಾರ್ಕೆಟಿಂಗ್ ಅಂದ್ರೆ ಒಂದು ಮಾರಾಟದ ಮಾಧ್ಯಮ ಅಥವಾ ಒಂದು ಸರ್ವಿಸ್ ಕೊಡುವಂತ ಒಂದು ವಿಚಾರವಾಗಿರುತ್ತೆ. ಸೊ ಯಾವುದೇ ಒಂದು ಇಂಡಸ್ಟ್ರಿನ ನೀವು ಚೂಸ್ ಮಾಡ್ಬೇಕಂದ್ರೂ ಕೂಡ ನೀವೊಂದು ಬಂಚ್ ಆಫ್ ಅಮೌಂಟ್ ಅನ್ನ ಹಾಕ್ತೀರಾ, ಕರೆಕ್ಟ್? ಬಟ್ ನೆಟ್ವರ್ಕ್ ಇಂಡಸ್ಟ್ರಿಯಲ್ಲಿ ನೀವು ಅಮೌಂಟ್ ಅಂತ ಹಾಕೋದಿಲ್ಲ, ಒಂದು ಕಸ್ಟಮರ್ ಆಗಿ ಬರ್ತೀರಾ. ನಾವು ಒಂದು ಪ್ರಾಡಕ್ಟ್ ಅನ್ನ ತಗೊಳ್ಳೋ ಮುಖಾಂತರ ಈ ಇಂಡಸ್ಟ್ರಿ ಒಳಗಡೆ ಎಂಟರ್ ಆಗ್ತೀವಿ. ಸೊ ನಾವು ಕೊಡುವಂತ ದುಡ್ಡಿಗೆ, ಮೊದಲಾಗಿ ನಾವು ಕೊಡುವಂತ ದುಡ್ಡಿಗೆ ವರ್ತ್ ಫುಲ್ ಪ್ರಾಡಕ್ಟ್ ಸಿಗ್ತಾ ಇದೆಯಾ ಅಥವಾ ವರ್ತ್ ಫುಲ್ ಸರ್ವಿಸ್ ಸಿಗ್ತಾ ಇದೆಯಾ ಅನ್ನೋದನ್ನ ಐಡೆಂಟಿಫೈ ಮಾಡ್ಕೊಳ್ಳಿ. ನಾನು ಕೊಡೋ ಅಂತ ಅಮೌಂಟ್ಗೆ ತಕ್ಕ ಅಮೌಂಟೋ ಅಥವಾ ಏನ್ ನಾವು ಮಾಡಿರ್ತೀವಿ ಅದಕ್ಕೆ ತಕ್ಕಂತ ವಸ್ತುವೋ ಅಥವಾ ಸರ್ವಿಸೋ ನನಗೆ ಸಿಕ್ತು ಅಂದ್ರೆ ನಾನು ಲಾಸ್ ಆಗುವಂತ ಪರಿಸ್ಥಿತಿ ಇಲ್ವೇ ಇಲ್ಲ. ಒಂದು ವೇಳೆ ನಾನು ಕೆಲಸ ಮಾಡಿದ್ರೆ, ಮಾಡಲೇಬೇಕು ಅನ್ನೋ ಕಡ್ಡಾಯ ಇಲ್ಲ, ಮಾಡಿದ್ರೆ ನನಗೆ ದುಡ್ಡು ಬರುತ್ತೆ ಅನ್ನೋದಾದ್ರೆ ದಟ್ ಈಸ್ ವೆರಿ ವೆರಿ ಜೆನ್ಯೂನ್ ಕಂಪನಿ. ಜೆನ್ಯೂನ್ ಕಂಪನಿಗೆ ಮುಂಚೆ ತಿಳ್ಕೊಬೇಕಾಗಿರುವಂತ ಮೋಸ ಮಾಡುವಂತ ಕಂಪನಿಗಳು ಯಾವುದು ಅನ್ನೋದನ್ನ ನೀವು ತಿಳ್ಕೊಬೇಕಾಗತ್ತೆ. ಇವತ್ತು ಸುಮಾರು ಕಂಪನಿಗಳಿದ್ದಾವೆ ಇಂಡಿಯಾದಲ್ಲಂತೂ, ತುಂಬಾ ಸ್ಕ್ಯಾಮ್ಸ್ಗಳಾಗಿದ್ದಾವೆ. ನಾವಿಲ್ಲಿ ಬೇಸಿಕ್ ಆಗಿ ಅರ್ಥ ಮಾಡ್ಕೊಬೇಕಾಗಿರುವಂತ ವಿಚಾರ ಏನಪ್ಪ ಅಂದ್ರೆ, ಬೇರೆ ಎಲ್ಲಾ ಕಂಟ್ರಿಯಲ್ಲೂ ಈ ಒಂದು ಇಂಡಸ್ಟ್ರಿ ತುಂಬಾ ದೊಡ್ಡ ಮಟ್ಟಕ್ಕೆ ರೆವಲ್ಯೂಷನ್ ಮಾಡ್ತಾ ಇದೆ. ನಮ್ಮ ಇಂಡಿಯನ್ ಗವರ್ಮೆಂಟ್ ಹೇಳೋ ಒಂದು ವಿಚಾರ ಏನಪ್ಪ ಅಂದ್ರೆ, 2025 ಅಂದ್ರೆ 2025 ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಇಂಡಿಯಾದಲ್ಲೂ ಕೂಡ ಅತಿ ದೊಡ್ಡ ರೆವಲ್ಯೂಷನ್ ಅನ್ನೋದನ್ನ ಕ್ರಿಯೇಟ್ ಮಾಡುತ್ತೆ ಅನ್ನೋದು. ಸೊ ಅದಾಗಬೇಕು ಅಂದ್ರೆ ಯಾವುದು ಸರಿ ಅಲ್ಲದ ಕಂಪನಿ ಅನ್ನೋದನ್ನ ನಾವು ತಿಳ್ಕೊಬೇಕಾಗತ್ತೆ. ಯಾವುದೇ ಒಂದು ಕಂಪನಿ ನೀವು ಹಾಕುವಂತ ಅಮೌಂಟ್ಗೆ ಸರಿಯಾದ ಅಮೌಂಟ್ ಅನ್ನ, ಪ್ರಾಡಕ್ಟ್ ಅನ್ನ ಕೊಟ್ಟಿಲ್ಲ ಅಂದ್ರೆ, ನೀವು ಕೊಡುವಂತ ದುಡ್ಡಿಗೆ ಈಕ್ವಲೆಂಟ್ ಆದ ಪ್ರಾಡಕ್ಟ್ ಅನ್ನ ಕೊಟ್ಟಿಲ್ಲ ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಅದು ನಿಮಗೆ ಮೋಸ್ಟ್ ಆಫ್ ದ ಟೈಮ್ ಸರಿಯಾದ ಕಂಪನಿ ಆಗಿರಲ್ಲ. ಅಂಡ್ ಸೆಕೆಂಡ್ಲಿ, ಕೆಲವೊಂದು ಕಂಪನಿಗಳಿದ್ದಾವೆ ನೀವೇನೂ ಮಾಡಿಲ್ಲ ಅಂದ್ರೂ ಕೂಡ ನೀವು ಹಾಕಿದ್ದಕ್ಕಿಂತ ಜಾಸ್ತಿ ಅಮೌಂಟ್ ನಿಮಗೆ ರಿಟರ್ನ್ಸ್ ಆಗಿ ಬರುತ್ತೆ ಅಂತ ಹೇಳ್ತಾರೆ. ಒಂದು 10,000 ಹಾಕಿ ವಾರ ವಾರ 500 ರೂಪಾಯಿ ಅನ್ನೋ ತರ ಒಂದು ವರ್ಷಕ್ಕೆ ಬರುತ್ತೆ, 100 ದಿವಸಕ್ಕೆ ಬರುತ್ತೆ, 50 ದಿವಸಕ್ಕೆ ಬರುತ್ತೆ ಅಂತೇಳಿ ಮೋಸ ಮಾಡುವಂತ ಕಂಪನಿಗಳಿದ್ದಾವೆ. ಅದೇ ರೀತಿಯಲ್ಲಿ ನೀವು ಕೆಲಸ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ನೀವು ಒಂದು ಇಬ್ಬರನ್ನ ಜಾಯಿನ್ ಮಾಡಿದ್ಮೇಲೆ ನೀವು ಮತ್ತೆ ಯಾರನ್ನೂ ಮಾಡಿಲ್ಲ ಅಂದ್ರೂ ಕೂಡ ಅಗೇನ್ ನಿಮಗೆ ದುಡ್ಡು ಬರ್ತಾನೆ ಇರುತ್ತೆ ಅಂತ ಸುಳ್ಳು ಹೇಳುವಂತ ಕಂಪನಿಗಳಿದೆ, ಸುಳ್ಳು ಹೇಳುವಂತ ಲೀಡರ್ಸ್ಗಳಿದ್ದಾರೆ. ಸೊ ಅದನ್ನ ನಂಬೇಡಿ. ಯಾವುದೇ ಕೆಲಸ ಆದರೂ ಕೂಡ ಶ್ರಮ ಪಡದೆ ದುಡ್ಡು ಬರೋದಿಲ್ಲ. ನೆಟ್ವರ್ಕ್ ಇಂಡಸ್ಟ್ರಿಯಲ್ಲಿ ಸಂಪಾದನೆ ಮಾಡೋದಕ್ಕೆ ಎರಡು ರೀತಿ ಇದೆ, ನಾಟ್ ಓನ್ಲಿ ನೆಟ್ವರ್ಕ್ ಇಂಡಸ್ಟ್ರಿ, ಬಿಸ್ನೆಸ್ ಅಲ್ಲೂ ಕೂಡ ಅಷ್ಟೆ. ಒಂದು, ನಾವು ಇಳಿದು ಕೆಲಸ ಮಾಡಿದ್ರೆ ನಮಗೆ ದುಡ್ಡು ಅನ್ನೋದು ಬರುತ್ತೆ, ಅಂದ್ರೆ ನಮ್ಮ ಬೆವರನ್ನು ಸುರಿಸಿದ್ರೆ ದುಡ್ಡು ಬರುತ್ತೆ. ಸ್ವಲ್ಪ ಸ್ಮಾರ್ಟ್ ಆಗಿದ್ರೆ ನಮ್ಮ ಅಸೋಸಿಯೇಟ್ ಯಾರಾಗ್ತಾರೆ ಅಥವಾ ನಮ್ಮ ಎಂಪ್ಲಾಯೀಸ್ ಯಾರಾಗ್ತಾರೆ
ಬಿಸ್ನೆಸ್ ಅಲ್ಲಿ ಹೇಳ್ತಾ ಇದ್ದೀನಿ, ಎಂಪ್ಲಾಯ್ಸ್ ಯಾರಾಗ್ತಾರೆ ಅವರು ಮಾಡುವಂತ ಕೆಲಸಕ್ಕೆ ನನಗೆ ದುಡ್ಡು ಬರುತ್ತೆ, ಅದನ್ನ ನಾವು ಸ್ಮಾರ್ಟ್ ವರ್ಕ್ ಅಂತ ಹೇಳ್ತೀವಿ. ನೆಟ್ವರ್ಕ್ ಇಂಡಸ್ಟ್ರಿಯಲ್ಲೂ ಕೂಡ ಅದೇ ರೀತಿ, ನಾವು ಸೇರಿದಂತ ಇಬ್ರು ನಾಲ್ಕು ಜನನೋ ಎಷ್ಟು ಜನ ಇರ್ತಾರೆ ಅಷ್ಟು ಜನ ಅವ್ರು ಏನಾದ್ರು ಕೆಲಸ ಮಾಡಿದ್ರೆ ಅದಕ್ಕೆ ನಿಮಗೆ ದುಡ್ಡು ಬರುತ್ತೆ. ಸೊ ಇಲ್ಲಿ ನಾವು ಎರಡು ತರ ಇನ್ಕಮ್ ಮಾಡ್ತೀವಿ, ಒಂದು ನಾವು ಮಾಡೋದಕ್ಕೂ ದುಡ್ಡು ಮಾಡ್ತೀವಿ, ನಾವು ಸೇರಿಸಿದಂಥವ್ರು ಮಾಡಿದವ್ರಿಗೂ ದುಡ್ಡು ಬರುತ್ತೆ. ಸೊ ಈ ಎರಡು ವಿಚಾರ ಬಿಟ್ಟು ಬೇರೆ ಏನಾದರೂ ನಿಮ್ಗೆ ದುಡ್ಡು ಬರ್ತಾ ಇದೆ ಅನ್ನೋದಾದ್ರೆ, ಏನೂ ಮಾಡ್ದೇನೆ ದುಡ್ಡು ಬರ್ತಾ ಇದೆ ಅನ್ನೋದಾದ್ರೆ, ಅಂತ ಆಶ್ವಾಸನೆ ನಿಮ್ಗೆ ಯಾರಾದರೂ ಕೊಡ್ತಾ ಇದ್ದಾರೆ ಅಂದರೆ ದಟ್ ಈಸ್ 90% ಆಫ್ ಟೈಮ್ ಜೆನ್ಯೂನ್ ಕಂಪನಿ ಆಗಿರಲ್ಲ. ಆ್ಯಂಡ್ ಸೆಕೆಂಡ್ಲಿ, ನೀವು ಹಾಕಿದಂಥ ದುಡ್ಡಿಗಿಂತ ಜಾಸ್ತಿ ಕೊಡ್ತಾರೆ ಅಂದರೆ ಪ್ರಶ್ನೆ ಮಾಡಿ ಹೆಂಗೆ ಕೊಡ್ತಾ ಇದೀಯಾ, ನಿನಗೆ ಎಲ್ಲಿಂದ ಬರುತ್ತೆ, ಹೆಂಗೆ ಬರುತ್ತೆ ಅನ್ನೋ ಪ್ರಶ್ನೆ ಮಾಡಿ. ಸೊ ಆಗ ಅವ್ರು ಹೇಳೋ ಅಂಥ 90% ಆಫ್ ಟೈಮ್ ಅವ್ರು ಹೇಳೋ ಅಂಥ ಉತ್ತರ ಏನಪ್ಪ ಅಂದರೆ, ನಮ್ಮದು ಬೇರೆ ಬೇರೆ ಡಿಪಾರ್ಟ್ಮೆಂಟಲ್ಲಿ ಬೇರೆ ಬೇರೆ ಕಂಪನಿಗಳಿದ್ದಾವೆ, ನಾವು ಈ ದುಡ್ಡನ್ನು ಅಲ್ಲಿ ಹೂಡಿಕೆ ಮಾಡ್ತೀವಿ, ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ, ಟ್ರೇಡಿಂಗ್ ಮಾಡ್ತೀವಿ. ಸೊ ಅಲ್ಲಿಂದ ಪ್ರಾಫಿಟ್ ಏನು ಬರುತ್ತೆ ಅದನ್ನು ನಾವು ನಿಮಗೆ ಡಿವೈಡ್ ಮಾಡಿ ಕೊಡ್ತೀವಿ ಅಂತ. ಅದು 100% ಸುಳ್ಳು, ಅದು 100% ಲೀಗಲ್ ಅಲ್ಲ, ಬೇಸಿಕಲ್ಲಿ ಬೇಸಿಕ್ ಇದು. ಯಾಕಂದರೆ ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿಯ ರೂಲ್ಸ್ ಪ್ರಕಾರ ನಾವು ಯಾವುದೇ ದುಡ್ಡನ್ನು ಬೇರೆ ಯಾವುದೋ ಕಂಪನಿಗೆ ಇನ್ವೆಸ್ಟ್ಮೆಂಟ್ ಮಾಡೋ ಹಾಗಿಲ್ಲ. ನಮ್ಮ ಕಂಪನಿಗೆ ಯಾವ ದುಡ್ಡು ಬರುತ್ತೆ ಅದನ್ನು ನಮ್ಮ ಟೀಮ್ಗೆ, ಅಂದರೆ ನಾವು ಯಾರನ್ನೆಲ್ಲ ಜಾಯಿನ್ ಮಾಡಿಸಿರ್ತೀವಿ, ನಮ್ಮ ಒಂದು ಪ್ರಾಫಿಟ್ ಅಮೌಂಟ್ ಬಿಟ್ಟು ಮಿಕ್ಕಿದ್ದ ಅಮೌಂಟನ್ನು ಅವ್ರಿಗೆ ಡಿವೈಡ್ ಮಾಡಿ ಕೊಡಲೇಬೇಕಾಗತ್ತೆ. ನನ್ನ ಪ್ರಾಫಿಟ್ ಬರುತ್ತಲ್ವ ಅದನ್ನು ಬೇಕಾದರೂ ಅವ್ರು ಏನು ಬೇಕಾದರೂ ಮಾಡ್ಕೊಬೋದು, ಬಟ್ ಬಂದಿರೋ ಅಂಥ ಫಂಡನ್ನು ನಾನು ಬೇರೆ ಯಾವುದಕ್ಕೂ ಯುಟಿಲೈಸ್ ಮಾಡೋ ಹಾಗಿಲ್ಲ. ಯಾರೋ ಟ್ರೇಡಿಂಗ್ ಮಾಡ್ತಾ ಇದ್ದಾರೆ, ರಿಯಲ್ ಎಸ್ಟೇಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ, ಇನ್ಯಾವುದೋ ಕಾರ್ಗಳ ಮೇಲೆ ಮಾಡ್ತಾ ಇದ್ದಾರೆ, ಪ್ರೆಸೆಂಟ್ ಯಾವುದೋ ಟ್ರೆಂಡಿಂಗ್ ಆಗ್ತಾ ಇರೋ ಅಂಥ ಬಿಸ್ನೆಸ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ದಯವಿಟ್ಟು ನಂಬಬೇಡಿ. ಕೆಲವ್ರು ಮಾಡ್ತಾ ಇದ್ದಾರೆ, 100% ಹೇಳ್ತಾ ಇದ್ದೀನಿ, ಮಾಡ್ತಿರೋರು ನೀವು ರಿಸ್ಕ್ ತಗೊಳ್ತಾ ಇದ್ದೀರಾ, ಒಂದು ರಿಸ್ಕ್ ಫ್ಯಾಕ್ಟರ್ ಅಲ್ಲಿ ಇದ್ದೀರಾ ನೀವು. ಆ ರಿಸ್ಕ್ ಫ್ಯಾಕ್ಟರ್ ಏನಪ್ಪ ಅಂದ್ರೆ, ಒಂದು ನೀವು ಯಾವ ಕಂಪನಿ ಜೊತೆ ಕೈ ಜೋಡಿಸಿದ್ದೀರಾ, ಆ ಕಂಪನಿ ಆ ದುಡ್ಡನ್ನ ಬೇರೆ ಯಾವುದೋ ಇಂಡಸ್ಟ್ರಿ ಮೇಲೋ ಇಲ್ಲೆಲ್ಲೋ ದುಡ್ಡು ಅನ್ನೋದನ್ನ ಬಂಡವಾಳ ಹಾಕಿರುತ್ತೆ, ಅಲ್ಲಿಂದ ಅವ್ರು ಎಕ್ಸ್ಪೆಕ್ಟ್ ಮಾಡಿದಂತ ದುಡ್ಡು ಬರ್ತಾ ಇತ್ತು ಅಂದಾಗ ನಿಮಗೆ ಸರ್ಟನ್ ಅಮೌಂಟ್ ಅನ್ನ ಕೊಡ್ತಾ ಇರ್ತಾರೆ. ಯಾವಾಗ ಅಲ್ಲಿ ಫಂಡ್ ಬರಲ್ಲ, ಅಲ್ಲಿ ಯಾವಾಗ ಪ್ರಾಫಿಟ್ ಆಗಿಲ್ಲ ಅಥವಾ ಅಲ್ಲೇನಾದರೂ ಲಾಸ್ ಆಯಿತು ಅಂದರೆ ನಿಮ್ಮ ಅಮೌಂಟ್ ಅಲ್ಲಿಗೆ ಸ್ಟಾಪ್ ಆಗುತ್ತೆ. ಇನ್ನು ಕೆಲವೊಂದು ಕಂಪನಿಗಳು ನಿಮ್ಮ ಹತ್ರ ದುಡ್ಡು ತಗೊಂಡು ಅದನ್ನು ರೊಟೇಷನ್ ಮಾಡಿ ನಿಮಗೆ ಕೊಡ್ತಾ ಇದ್ದಾರೆ. ಎಕ್ಸಾಂಪಲ್ಗೆ ಹೇಳೋದಾದರೆ ಡೊನೇಷನ್ ಕೊಡ್ತಾ ಇದ್ದೀವಿ, ಚಾರಿಟಿ ಕೊಡ್ತಾ ಇದ್ದೀವಿ, ಅದು ಕೊಡ್ತಾ ಇದ್ದೀವಿ, ಇದು ಕೊಡ್ತಾ ಇದ್ದೀವಿ ಅಂತ ಸುಳ್ಳು ಹೇಳಿ ನಿಮ್ಮ ಹತ್ರ ದುಡ್ಡನ್ನು ತಗೊಳ್ತಾ ಇದ್ದಾರೆ. ಅದಕ್ಕೆ ಯಾವ ನೇಮೂ ಇರೋಲ್ಲ, ಯಾವ ರಿಜಿಸ್ಟ್ರೇಷನ್ ಇರೋಲ್ಲ, ಯಾವ ಅಕೌಂಟು ಇರೋಲ್ಲ. ನಿಮ್ಮಿಂದ ನಿಮ್ಮ ಯಾರು ಇಂಟ್ರೊಡ್ಯೂಸ್ ಮಾಡ್ತಾರೆ ಅವ್ರಿಗೆ ಡೈರೆಕ್ಟಾಗಿ ಅವ್ರ ಅಕೌಂಟ್ಗೆ ದುಡ್ಡು ಹಾಕುವಂಥ ಒಂದು ಸ್ಕ್ಯಾಮ್ಸ್ ನಡೀತಾ ಇದೆ ಇವತ್ತು. ಸೊ ದಯವಿಟ್ಟು ಬೇಸಿಕ್ಕಾಗಿ ಅರ್ಥ ಮಾಡ್ಕೊಳ್ಳಿ, ನೆಟ್ವರ್ಕ್ ಇಂಡಸ್ಟ್ರಿಯಲ್ಲಿ 0% ರಿಸ್ಕ್ ಇದ್ರೆ ಮಾತ್ರ ಅದು ಜೆನ್ಯೂನ್ ಕಂಪನಿ ಆಗಿರುತ್ತೆ. ಒಂದು ವೇಳೆ ನೀವು ಆದರೂ ಕೂಡ ತಗೊಳ್ತಾ ಇದ್ದೀರಾ ಅಂದರೆ ನಿಮ್ಮ ಮೇಲೆ ನೀವು ರಿಸ್ಕೇ ತಗೊಳ್ತಾ ಇದ್ದೀರಾ ಅನ್ನೋದೇ. ಆದರೆ ಒಂದ್ಸತಿ ಯೋಚನೆ ಮಾಡಿ, ರಿಸ್ಕ್ ಅನ್ನೋದನ್ನು ನೀವು ಮಾತ್ರ ತಗೊಳ್ತಾ ಇಲ್ಲ, ಬೇರೆಯವ್ರಿಗೂ ಕೊಡ್ತಾ ಇದ್ದೀರಾ, ಬೇರೆಯವರ ರಿಸ್ಕನ್ನು ನೀವೇ ಸೇರಿ ತಗೊಳ್ತೀರಾ. ಉದಾಹರಣೆಗೆ ಹೇಳೋದಾದರೆ, ನಾನು ನನಗೆ ಡಬಲ್ ಆಗಲಿ ಅನ್ನೋದಕ್ಕೆ ನಾನು ಯಾವುದೋ ಒಂದು ಕಂಪನಿಯಲ್ಲಿ ದುಡ್ಡು ಹಾಕಿದ್ದೀನಿ, ಅದು ಟ್ರೇಡಿಂಗ್ ಆದರೂ ಪರವಾಗಿಲ್ಲ, ಇನ್ವೆಸ್ಟ್ಮೆಂಟ್ ಆದರೂ ಪರವಾಗಿಲ್ಲ, ಯಾವುದು ವಿಚಾರಕ್ಕೆ ಆದರೂ ಪರವಾಗಿಲ್ಲ, ಹಾಕಿರೋಂಥ ದುಡ್ಡು ಬಂದರೂ ಬಂದಿಲ್ಲ ಅಂದರೂ ನಿಮಗೆ ಪರವಾಗಿಲ್ಲಪ್ಪ, ನನಗೆ ದುಡ್ಡು ಬೇಕಾಗಿತ್ತು, ನಾನು ರಿಸ್ಕ್ ತಗೊಂಡೆ ಅಂತ ಅಂದ್ಕೊಂಡಿರ್ತೀರ. ಅದೇ ರೀತಿ ನೀವು ಯಾರನ್ನೋ ರೆಫರ್ ಮಾಡಿರ್ತೀರಲ್ವಾ, ಅವರು ಕೂಡ ಆ ಥರ ಅಂದ್ಕೊಳ್ಳೋದಿಲ್ಲ. ಬಿಕಾಸ್ ನೀವು ಹೇಳಿರ್ತೀರ, ನಾನು ಕೊಡೋ ಅಂಥ ದುಡ್ಡಿಗೆ ವಾರ ವಾರ ನನಗಿಷ್ಟು ಬರ್ತಾನೆ ಇರುತ್ತೆ ಅಂತ, ನಾನು ಕೆಲಸ ಮಾಡ್ತಿದ್ರು ಬರ್ತಾನೆ ಇರುತ್ತೆ ಅಂತೇಳಿ ನೀವು ರೆಫರ್ ಮಾಡಿರ್ತೀರ. ನಮ್ಮ ಜನಕ್ಕೆ ಏನು ಬೇಕು, ಕೆಲಸನೇ ಮಾಡದೆ ದುಡ್ಡು ಬೇಕು, ಕಷ್ಟನೇ ಪಡದೆ ದುಡ್ಡು ಬೇಕು. ಆ ಕಾರಣಕ್ಕೆ ಅವರು ಆಸೆಯಲ್ಲಿ ದುಡ್ಡು ಹಾಕಿರ್ತಾರೆ. ಒಂದು ವೇಳೆ ದುಡ್ಡು ಅನ್ನೋದು ಬಂದಿಲ್ಲ ಅಂದರೆ ಫಸ್ಟ್ ಅವರು ಬಂದು ಹಿಡಿಯೋದು ನಿಮ್ಮನ್ನೇ. ಏನಕ್ಕೆ ಅಂದರೆ ನೆಟ್ವರ್ಕ್ ಬಿಸ್ನೆಸ್ಸಲ್ಲಿ ಬಿಲೀವ್ ಮಾಡೋದು ಒಬ್ಬರನ್ನು ಮಾತ್ರ, ಆ ಒಬ್ಬರು ಯಾರು ಅಂದರೆ ನಿಮ್ಮನ್ನು ಯಾರು ಸ್ಪಾನ್ಸರ್ ಮಾಡ್ತಾರೆ, ನಿಮ್ಮನ್ನು ಯಾರು ಇಂಟ್ರೊಡ್ಯೂಸ್ ಮಾಡ್ತಾರೆ ಅವ್ರು ಮಾತ್ರ. ಅವರ ಫೇಸ್ ವ್ಯಾಲ್ಯೂ ಮೇಲೆ ಮಾತ್ರ 90% ಆಫ್ ಟೈಮ್ ಬಿಸ್ನೆಸ್ ಅನ್ನೋದ್ರೊಳಗಡೆ ಜನ ಎಂಟ್ರ್ ಆಗ್ತಾರೆ, ಅದು ಅರ್ಥ ಮಾಡ್ಕೊಳ್ಳಿ. ನಾಳೆ ಒಂದು ವೇಳೆ ಅವ್ರ ಅಕೌಂಟಿಗೆ ದುಡ್ಡು ಬಂದಿಲ್ಲ ಅಂದರೆ ಅವ್ರು ನಿಮ್ಮನ್ನು ಖಂಡಿತವಾಗ್ಲೂ ಬಂದು ಕೇಳ್ತಾರೆ. ಅವರ ದುಡ್ಡನ್ನು ನೀವು ಹೊಣೆಯಾಗಿ ತಗೋಬೇಕಾಗತ್ತೆ. ನೀವು ದುಡ್ಡು ಮಾಡಿರ್ಬೋದು, ಬಟ್
ಯಾವಾಗ ನೀವು ಜಾಯಿನ್ ಮಾಡಿಸ್ತಂತ ಎಲ್ಲರೂ ಕೂಡ ನಿಮ್ಮ ಹತ್ರ ಬಂದು ನಿಂತ್ಕೊಳ್ತಾರೆ, ನೀವೇನ್ ಸಂಪಾದನೆ ಪಟ್ಟಿರ್ತೀರಾ ಮಾಡಿರ್ತೀರಾ, ನೀವೇನ್ ಕಷ್ಟಪಟ್ಟಿರ್ತೀರಾ ಅದೆಲ್ಲದನ್ನು ಮತ್ತೆ ನೀವು ಕೊಡಬೇಕಾಗಿರುತ್ತೆ. ಈ ತರ ಸುಮಾರು ಲೈವ್ ಎಕ್ಸಾಂಪಲ್ ಪೀಪಲ್ ಗಳನ್ನ ನಾನು ನನ್ನ ಕಣ್ಣಾರೆ ನೋಡಿದ್ದೀನಿ. ನಾವು ಅವ್ರಿಗೆ ಇದನ್ನ ಹೇಳಿದ್ರು ಕೂಡ ಇಲ್ಲ ಪರವಾಗಿಲ್ಲ ನಾನು ಅರ್ನರು ನನಗಿದೇ ಬೇಕಾಗಿರೋದು ಅಂತೇಳಿ ತಗೊಂಡಿದ್ದಾರೆ. ಸಂಪಾದನೆ ಮಾಡಿದ್ದಕ್ಕಿಂತ 10 ಜಾಸ್ತಿ ಖರ್ಚು ಕೂಡ ಮಾಡಿದ್ದಾರೆ, ಹೆಸರನ್ನು ಹಾಳು ಮಾಡ್ಕೊಂಡಿದ್ದಾರೆ. ಇವತ್ತು ಯಾರು ಕೂಡ ಅವರನ್ನ ಮಾತಾಡ್ಸೋಕ್ಕೂ ರೆಡಿ ಇಲ್ಲ, ಆ ಲೆವೆಲ್ಗೆ ಅವರು ಒಂದು ಕೆಳಮಟ್ಟದಲ್ಲಿ ಹೋಗ್ಬಿಟ್ಟಿದ್ದಾರೆ. ಸೊ ನೀವು ಅಂತ ಕಂಪನಿಯನ್ನ ದಯವಿಟ್ಟು ಚೂಸ್ ಮಾಡಬೇಡಿ. ನೆಟ್ವರ್ಕ್ ಇಂಡಸ್ಟ್ರಿ ಅನ್ನೋದ್ರಲ್ಲಿ ಒಂದು ಬ್ಯೂಟಿ ಇದೆ, ಆ ಬ್ಯೂಟಿ ಏನಪ್ಪಾ ಅಂದ್ರೆ 0% ರಿಸ್ಕ್ ಇರುವಂತ ಒಂದು ಇಂಡಸ್ಟ್ರಿ ಇದಾಗಿರುತ್ತೆ. ನೀವು ಮೊದಲಾಗಿ ನೋಡಬೇಕಾಗಿರೋ ವಿಚಾರ ಏನಪ್ಪಾ ಅಂದ್ರೆ ನಾನು ಹಾಕುವಂತ ದುಡ್ಡಿಗೆ ನನಗೆ ಅಟ್ಲೀಸ್ಟ್ ಅಲ್ಪ ಸ್ವಲ್ಪ ಆದ್ರೂ ವರ್ತ್ಫುಲ್ ಪ್ರಾಡಕ್ಟ್ ಸಿಗ್ತಾ ಇದೆಯಾ. ನಾನು ಈ ಪ್ರಾಡಕ್ಟ್ ಅನ್ನ ತಗೊಂಡಿದ್ದಾದ್ಮೇಲೆ ನನ್ನ ಸೇರಿದಂತವ್ರನ್ನ ಕೇಳೋ ಅವಶ್ಯಕತೆ ಇಲ್ವಾ, ನನಗೆ ದುಡ್ಡು ಬಂದಿಲ್ಲ ದುಡ್ಡು ಕೊಡಪ್ಪ ಅಂತ ಕೇಳೋ ಅಂತ ಅವಶ್ಯಕತೆ ಬರುವಂತ ಪರಿಸ್ಥಿತಿ ನಿಮ್ಮ ಹತ್ರ ಇಲ್ವಾ ಅನ್ನೋದಾದ್ರೆ ಯು ಕ್ಯಾನ್ ಟೇಕ್ ದ ಕಾನ್ಸೆಪ್ಟ್. ಅಂಡ್ ನೀವು ಚೂಸ್ ಮಾಡುವಂತ ಲೀಡರ್ ಅವರು ಜೆನ್ಯೂನ್ ಆಗಿರಬೇಕು, ಅವರು ಒಳ್ಳೆ ವ್ಯಕ್ತಿ ಆಗಿರಬೇಕು. ಏನಕ್ಕೆ ಅಂದ್ರೆ ಇವತ್ತು ಮೋಸ ಆಗುತ್ತೆ ಅಂತ ಗೊತ್ತಿರೋ ಅಂತ ಕಂಪನಿಗಳನ್ನು ಕೂಡ ಜನ ಮಾಡ್ತಾ ಇದ್ದಾರೆ, ರೆಫರ್ ಮಾಡ್ತಾ ಇದ್ದಾರೆ. ನೀವು ಯಾರು ನಿಮ್ಮನ್ನ ರೆಫರ್ ಮಾಡ್ತಾ ಇದ್ದಾರೆ ಆ ವ್ಯಕ್ತಿಯ ಬಗ್ಗೆನು ಚೂರು ಅವೇರ್ನೆಸ್ ಇಟ್ಕೊಳ್ಳಿ. ಏನಕ್ಕೆ ಅಂದ್ರೆ ಸುಳ್ಳುಗಳು ಹೇಳಿ ಮಾಡುವಂತ ಸಾಧ್ಯತೆ ಜಾಸ್ತಿನೇ ಇರುತ್ತೆ. ಯಾವುದೇ ಕಾರಣಕ್ಕೂ ಒಂದು ಕಂಪನಿ ಒಂದು ನೆಟ್ವರ್ಕ್ ಏನ್ ಚೂಸ್ ಮಾಡ್ತೀರಾ ಅಂದ್ರೆ ನಿಮ್ಮ ಲೀಡರ್ ಯಾರನ್ನ ಚೂಸ್ ಮಾಡ್ತೀರಾ ಅದನ್ನ ಸರಿಯಾಗಿ ಚೂಸ್ ಮಾಡಿ. ಏನಕ್ಕೆ ಅಂದ್ರೆ ನಾವು ಇಡುವಂತ ಮೊದಲನೇ ಹೆಜ್ಜೆನೆ ತುಂಬಾ ಇಂಪಾರ್ಟೆಂಟ್. ಶರ್ಟ್ ಅಲ್ಲಿ ಗುಂಡಿ ಹಾಕ್ತಿವಲ್ವ, ಅದರಲ್ಲಿ ಮೊದಲನೇ ಗುಂಡಿ ಏನಾದರೂ ನಾವು ತಪ್ಪಾಗಿ ಹಾಕಿದ್ರೆ ಅಂದ್ರೆ ಉಳಿದಿರೋಂತ ಎಲ್ಲಾ ಗುಂಡಿ ಕೂಡ ತಪ್ಪಾಗಿ ಹೋಗುತ್ತೆ. ಸೊ ಚೂಸ್ ಮಾಡೋಕ್ಕೂ ಮುಂಚೆ ರೈಟ್ ಕಂಪನಿನ ಚೂಸ್ ಮಾಡಿ, ರೈಟ್ ಮೆಂಬರ್ ಅನ್ನಲ್ಲ ರೈಟ್ ಲೀಡರ್ ಅನ್ನ ಚೂಸ್ ಮಾಡಿ ಅವ್ರ ಜೊತೆ ನೀವು ಬಿಸ್ನೆಸ್ ಮಾಡಿ. 100% ಗ್ಯಾರಂಟಿಯಾಗಿ ಹೇಳ್ತೀನಿ, ನೆಟ್ವರ್ಕ್ ಇಂಡಸ್ಟ್ರಿಯಲ್ಲೇ ನೀವು ಬ್ಯಾಂಗ್ ಆನ್ ಮಾಡ್ಬೋದು. ನೆಟ್ವರ್ಕ್ ಇಂಡಸ್ಟ್ರಿ ನಿಮ್ಮ ಲೈಫಲ್ಲಿ ನಿಮಗೆ ಬೇಕಾದಂಥ ಎಲ್ಲವನ್ನು ಖಂಡಿತವಾಗ್ಲೂ ಕೊಡುತ್ತೆ. ನೀವು ಏನೆಲ್ಲ ಬೇಕು ಅನ್ಕೊಂಡಿದ್ದೀರಾ, ನಿಮ್ಗೇನೆಲ್ಲ ಅವಶ್ಯಕತೆ ಇದೆಯೋ ಅಷ್ಟನ್ನು ಕೊಡೋಕ್ಕೆ ಆಗೋ ಅಂತ ಒಂದು ಬ್ಯೂಟಿಫುಲ್ ಇಂಡಸ್ಟ್ರಿ ಅಂದ್ರೆ ದಟ್ ಈಸ್ ನೆಟ್ವರ್ಕ್ ಇಂಡಸ್ಟ್ರಿ. ಓಕೆ, ಸೊ ಈ ವಿಡಿಯೋ ನಿಮ್ಗೆ ಯೂಸ್ ಆಗಿರುತ್ತೆ ಅನ್ಕೋತೀನಿ. ಇದ್ರ ಕುರಿತಾದಂತೆ ಇನ್ನೂ ಮಲ್ಟಿಪಲ್ ವಿಡಿಯೋಸ್ ಮಾಡೋಕ್ಕಾಗತ್ತೆ ಖಂಡಿತವಾಗ್ಲೂ, ನಾನು ಮಾಡಿ ಅದನ್ನು ಕೂಡ ನಿಮಗೆ ಶೇರ್ ಮಾಡ್ತೀನಿ. ಆ ವಿಡಿಯೋ ಎಲ್ಲ ನಿಮಗೆ ಬರಬೇಕು ಅಂದರೆ ನೀವು ಆಲ್ರೆಡಿ ನಿಮಗೆ ಗೊತ್ತಿರುವಂಥದ್ದೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಪ್ರೆಸ್ ಮಾಡ್ಕೊಳ್ಳಿ, ಇಮ್ಮಿಡಿಯೇಟ್ ನಿಮಗೆ ಆ ವಿಡಿಯೋ ಬರುತ್ತೆ. ಹಾಗೂ ಈ ವಿಡಿಯೋವನ್ನು ನಿಮ್ಮ ಟೀಮಲ್ಲಿ ನಿಮ್ಮ ಯಾರು ಒಂದು ಗ್ರೂಪ್ ಇದೆ ಆ ಗ್ರೂಪ್ಗಳಲ್ಲೆಲ್ಲ ಇದನ್ನು ಶೇರ್ ಮಾಡಿ, ಎಲ್ರಿಗೂ ಕೂಡ ಈ ಅವೇರ್ನೆಸ್ ಅನ್ನು ಕೊಡಿ. ನಮ್ಮ ಈ ಒಂದು ಬ್ಯೂಟಿಫುಲ್ ಇಂಡಸ್ಟ್ರಿಯಲ್ಲಿರುವಂಥ ಒಂದು ಬ್ಯೂಟಿ ಏನಿದೆ ಅದನ್ನು ನಾವು ಎಲ್ರಿಗೂ ಸ್ಪ್ರೆಡ್ ಮಾಡೋಣ, ಎಲ್ರಿಗೂ ನಾಲೆಜ್ ಕೊಡೋಣ, ಎಲ್ರಿಗೂ ಸ್ಕಿಲ್ಸ್ ಅನ್ನೋದನ್ನು ಕೂಡ ಕೊಡೋಣ. ಕೊಡೋ ಮುಖಾಂತರ ಅವರನ್ನು ಗೆಲ್ಸೋಣ, ಇಂಡೈರೆಕ್ಟ್ಲಿ ನಾವು ಕೂಡ ಗೆಲ್ಲೋಣ, ಹಾಗೂ ದೇಶವನ್ನು ಕೂಡ ಬೆಳೆಸೋಣ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಗುಡ್ ಬೈ ಹೇಳ್ತಿರೋದು ನಿಮ್ಮ ಪ್ರೀತಿಯ ಆಲ್ ಇಸ್ ವೆಲ್ ನಾಗರಾಜ್. ಥ್ಯಾಂಕ್ ಯು ಫಾರ್ ವಾಚಿಂಗ್.